ಇದು ಡಿಶ್ಶು ಫುಲ್ ಸೆಟ್ಟು, ಎರಡು ಫಿಟ್ ಮಾಡಿಬಿಟ್ಟೆ ತೋರಿಸ್ತಿದ್ದಿಲ್ಲ ಅಂದರೆ ಫುಲ್ ಹೆಂಗಿರೋದಂತ. ತೋಟದ ಒಳಗಿದ್ದಿದ್ದು ಮನೇದು ಡಿಶ್ ಕೆಲಸ ಮುಗೀತು, ಈಗ ರೋಡ್ ಸೈಡ್ ಇರೋ ಮನೇದು ಹೆಂಗಿದೆ ಮಚ್ಚ ಮನೆ. ಇದು ಸೆಟಪ್ ಬಾಕ್ಸ್, ಇದು ಇದಕ್ಕೊಂದು ರಿಮೋಟು ಶಲ್ಲು, ಇದಕ್ಕೊಂದು ಅಡ್ಯಾಪ್ಟ್ರು. ಈ ಮನೆ ಮಾತ್ರ ಅಡ್ಲಿಟಿ ಆಗಿದೆ. ನಾವು ಹತ್ತತ್ರ ಒಂದು ಗೋಣಿಕೊಪ್ಪದಿಂದ ಒಂದು 30 ಕಿಲೋಮೀಟರ್ ನಾವು ಬಂದಿದ್ದು. ನನಗೇನು, ನಾನು ಎಲ್ಲರೂ ಬಂದಾಗ ಒಂದು ವೀಡಿಯೋ, ಬಟ್ ನನಗೆ ಇಷ್ಟ ಆಗಬೇಕು ಜಾಗ ಅಷ್ಟೇ. ಒಂದು ನೇಚರಲ್ ಇದ್ದರೆ ನಾನು ಅದು ವೀಡಿಯೋ ಮಾಡ್ತೀನಿ. ಈಗ ನೋಡಿ, ಇದು ಡಿಶ್ಶು ಫುಲ್ ಸೆಟ್ಟು, ಎರಡು ಫಿಟ್ ಮಾಡಿಬಿಟ್ಟೆ ತೋರಿಸ್ತಿದ್ದಿಲ್ಲ ಅಂದರೆ ಫುಲ್ ಹೆಂಗಿರೋದಂತ. ಇಲ್ಲಿ ವೀಡಿಯೋ ಡಿಶ್ ಫಿಟ್ ಮಾಡೋದು. ಇದು ಸೆಟಪ್ ಬಾಕ್ಸ್, ಇದು ಇದಕ್ಕೊಂದು ರಿಮೋಟು ಶಲ್ಲು, ಇದಕ್ಕೊಂದು ಅಡ್ಯಾಪ್ಟ್ರು. ಇಷ್ಟು ಫುಲ್ ಸೆಟ್ ಸೆಟ್ ಮಾಡಬೇಕೀಗ. ಫಿಟ್ ಆಯಿತು. ನನಗೇನು, ನಾನು ಎಲ್ಲರೂ ಬಂದಾಗ ಒಂದು ವೀಡಿಯೋ, ಬಟ್ ನನಗೆ ಇಷ್ಟ ಆಗಬೇಕು ಜಾಗ ಅಷ್ಟೇ. ಒಂದು ನೇಚರಲ್ ಇದ್ದರೆ ನಾನು ಅದು ವೀಡಿಯೋ ಮಾಡ್ತೀನಿ. ಈಗ ನೋಡಿ, ಕಾಫಿ ತೋಟ ನೋಡೋಕ್ಕೆ ಚಕ್ಕೋತ ಮಚ್ಚ. ಏನು ಅನ್ಸುದು, ಈ ಮಳೆಗಾಲದಲ್ಲಿ ತಿಂದರೆ ನಾನು ಡಮಾರೆ. ಈ ಮನೆ ಮಾತ್ರ ಅಡ್ಲಿಟಿ ಆಗಿದೆ. ನಾವು ಹತ್ತತ್ರ ಒಂದು ಗೋಣಿಕೊಪ್ಪದಿಂದ ಒಂದು 30 ಕಿಲೋಮೀಟರ್ ನಾವು ಬಂದಿದ್ದು. ಡಿಶ್ ಎಲ್ಲ ಫಿಟ್ ಆಯಿತು. ಕೂರ್ಗಿಸ್ ಮನೆಗಳಂದ್ರೆ ಹಿಂಗೆ ಅಲ್ಲಪ್ಪ. ಸುಜಿ ಹಣ್ಣಲ್ಲಿ ನಿಂತ್ಕೊಂಡು ಪೇಮೆಂಟ್ ಇಸ್ಕೊಳ್ತಿದ್ದಾರೆ. ನನಗೆ ಮಾಡೋಕ್ಕೆ ಏನು ಕೆಲಸ, ಮಳೆ ಬೇರೆ ಬರ್ತಿರೋದು. ತೋಟದ ಒಳಗಿದ್ದಿದ್ದು ಮನೇದು ಡಿಶ್ ಕೆಲಸ ಮುಗೀತು, ಈಗ ರೋಡ್ ಸೈಡ್ ಇರೋ ಮನೇದು ಹೆಂಗಿದೆ ಮಚ್ಚ ಮನೆ. ಕೂರ್ಗು ಸೈಡಲ್ಲಿ ಮನೆಗಳು ಕಂಡ್ರೆ ನಿಜವಾಗ್ಲೂ ಇದೆಲ್ಲ ಅಲ್ಲ. ನಾನು ಹೋಗ್ತಿರೋ ತೋರಿಸ್ತಾನೆ ಇರ್ತೀನಿ ಡೈಲಿ ಒಂದೊಂದು ಪ್ಲೇಸಸ್, ಒಂದೊಂದು ಮನೆಗಳನ್ನ. ಇದು ಸಾಕತ್ತಾಗಿದೆ. ಇಲ್ಲೊಂದು ಡಿಶ್ ಫಿಟ್ ಮಾಡಿದ್ಮೇಲೆ ಸಿಗ್ತೀನಿ.